ಸಿಕ್ಕಿರೋ ಖುಷಿಯಲ್ಲಿ ಹೆಂಗಿರ ನಾನು ಊಟ ಮಾಡಿಲ್ಲ, ನನ್ನ ಜೊತೆ ನಮ್ಮನೆ ಬಂದು ನೀವು ಊಟ ಮಾಡಿ ಸರ್. ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ ಸರ್, ದಯವಿಟ್ಟು. ಏನು ಅಡುಗೆ ಏನು ಮಾಡಿಸಿರ್ತೀರಾ? ನನಗೂ ಗೊತ್ತಿಲ್ಲ ಸರ್. ಹೆಂಗನ್ಸುತ್ತೆ ಟ್ಯಾಕ್ಸಿ ಲೈನು? ನನಗೆ ಬಿದ್ದಿರೋ ಒಂದು ಏಟು ಆ ನೋವು ನನಗೆ ಗೊತ್ತಿರುತ್ತೆ ಸರ್. ಇದು ನಾಲ್ಕು ಜನ ಬಂದು ಹೋಗೋರು. ಸೊ ಹಾಗಾಗಿ ನನ್ನ ನೋಡಿ ನಾವು ದೇವ್ರ ಫೋಟೋನು ನನ್ನ ಸಹ ನನಗೆ ಇಟ್ಟಿಲ್ಲ, ಯಾಕೆಂದ್ರೆ ಇದೆಲ್ಲ ಧರ್ಮದ ಜನನೂ ಬರ್ತಾರೆ. ಇದೇ ನನ್ನ ಭಗವಂತ, ನನ್ನ ಕರ್ತವ್ಯನೇ ನನ್ನ ಭಗವಂತ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೆಲ್ಲೋ ಬೋರ್ಡ್ ಇದೆ, March 4 ಬಿಡುಗಡೆ ಆಗ್ತಾ ಇದೆ ಥಿಯೇಟರ್ಸ್ನಲ್ಲಿ. ಸೊ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಆ ಪ್ರಮೋಷನಲ್ ಆ್ಯಕ್ಟಿವಿಟಿನಲ್ಲಿ ಮೊದಲನೇ ಭಾಗ ಏನಪ್ಪ ಅಂದರೆ, ನಾನು ಇವಾಗ ಕ್ಯಾಬ್ ಬುಕ್ ಮಾಡ್ತೀನಿ, ಡ್ರೈವರ್ ಬಂದ ಮೇಲೆ ಆ ಡ್ರೈವರು ನನ್ನ ಕಂಡಿಡಿದ್ರು ಓಕೆ, ಕಂಡಿಡಿದಿಲ್ಲ ಅಂದರೆ ನಾನೇ ಪರಿಚಯ ಮಾಡಿಕೊಂಡು ಅವ್ರಿಗೆ ನಾನು ಹೋಗೋ ಜಾಗಕ್ಕಿಂತ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ಹಿಂದೆ ಕರೆಸಿ ನಾನು ಡ್ರೈವಿಂಗ್ ಸೀಟ್ಗೆ ಹೋಗಿ ಅವ್ರನ್ನ ಅವ್ರ ಮನೆಗೆ ಡ್ರಾಪ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಇವತ್ತಿನ ಮೊದಲನೇ ದಿನ ಇವತ್ತು ಹೇಗಾಗತ್ತೆ ನೋಡೋಣ. ಪ್ರಮೋಷನ್ಸ್ ಡೇ 1 ಸ್ಟಾರ್ಟ್ಸ್. ಇವಾಗ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ, ನೋಡೋಣ ಯಾವ ಡ್ರೈವರ್ ಬರ್ತಾರೆ, ಯಾವ ಕಾರ್ ಬರುತ್ತೆ. ಬುಕ್ಕಿಂಗ್ ಆಯಿತು, ಸೊ ಯಾವ ಡ್ರೈವರ್ ಬರ್ತಾರೆ ನೋಡೋಣ. ಕ್ಯಾಬ್ ಬರ್ತಾ ಇದೆ, ಕ್ಯಾಬ್ ಬರ್ತಾ ಇದೆ, ಕ್ಯಾಬ್ ಬರ್ತಾ ಇದೆ. ಸರ್ ನಮಸ್ಕಾರ, ಹೇಗಿದ್ದೀರಿ ಸರ್? ನೀವು ಪ್ರದೀಪ್ ಸರ್ ಅಲ್ಲ ಸರ್ ನೀವು? ಥ್ಯಾಂಕ್ ಯು, ಥ್ಯಾಂಕ್ ಯು. ಗೊತ್ತಾಯ್ತಾ ನಿಮಗೆ? ಇಲ್ಲ ನೋಡ್ದಂಗಿತ್ತು ಸರ್, ಅದಕ್ಕೆ. ಫಸ್ಟ್ ಟೈಮು ಕ್ಯಾಬ್ ಡ್ರೈವರ್ಸ್ ಮೇಲೆ ಸಿನಿಮಾ ಮಾಡಿದ್ದೀವಿ ಸರ್, ಅದಕ್ಕೆ ನಮ್ಮ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಖಂಡಿತ ಖಂಡಿತ, ಯಾಕೆಂದ್ರೆ ನಿಮ್ಮಲ್ಲಿ ಒಂದು ಟೈಟ್ಲ್ ಅಲ್ಲಿ ಅದೊಂದು ಅರ್ಥ ಇದೆ ಅಂದ್ರೆ ಅದೊಂದೇನೋ ಒಂದು ಸರ್ಪ್ರೈಸ್ ಇದೆ ಅಂತ ನನಗೆ ಅನ್ಸುತ್ತೆ ಸರ್. ಬೆಳಿಗ್ಗೆಯಿಂದ ನೀವು ಕಷ್ಟ ಬಿದ್ದು ಬೆಂಗಳೂರು ಫುಲ್ಲು ಕ್ಯಾಬ್ ಓಡಿಸಿದ್ದೀರಾ, ನಿಮ್ಮ ಜಾಗದಲ್ಲಿ ನಾನು ಕ್ಯಾಬ್ ಓಡಿಸಿ ನೀವು ಪ್ಯಾಸೆಂಜರ್ ಆಗಿ ಕೂತಿ ನಿಮ್ಮನೇನು ಬಸವೇಶ್ವರ ನಗರ ಅಂತ ಇದ್ದೀರಾ, ಡ್ರಾಪ್ ಮಾಡಿದ್ರೆ ಹೆಂಗಿರುತ್ತೆ? ಹೇಳಿ. ದಯವಿಟ್ಟು ಅದಕ್ಕೆ ಬೇಜಾರು ಮಾಡ್ಕೊಂಡು. ಬೇಜಾರಾ? ಅಯ್ಯೋ, ನಾನು ಸಿಕ್ಕಿರೋ ಖುಷಿಯಲ್ಲಿ ಹೆಂಗಿರು ನಾನು ಊಟ ಮಾಡಿಲ್ಲ, ನನ್ನ ಜೊತೆ ನಮ್ಮನೆ ಬಂದು ನೀವು ಊಟ ಮಾಡಿ. ನಾನು ಕೂಡ ಊಟ ಮಾಡಿಲ್ಲ. ಊಟ ಹೆಂಗಿರುತ್ತೆ ನನಗೆ ಗೊತ್ತಿಲ್ಲ ಸರ್, ದಯವಿಟ್ಟು. ಏನು ಅಡುಗೆ ಏನು ಮಾಡಿಸಿರ್ತೀರಾ? ನನಗೂ ಗೊತ್ತಿಲ್ಲ ಸರ್. ಬನ್ನಿ. ಮತ್ತೆ ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಎಷ್ಟು ವರ್ಷದಿಂದ ಕ್ಯಾಬ್ ಓಡಿಸ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಏನು ಮಾಡ್ತಾರೆ, ಹೆಂಗನ್ಸುತ್ತೆ ಟ್ಯಾಕ್ಸಿ ಲೈನ? ಈಗ ನಾವು ಅದನ್ನ ಹೆಂಗೆ ಹೇಳೋಕ್ಕಾಗುತ್ತೆ ಅಂದರೆ, ನನಗೆ ಬಿದ್ದಿರೋ ಒಂದು ಏಟು ಆ ನೋವು ನನಗೆ ಗೊತ್ತಿರುತ್ತೆ ಸರ್. ಇದು ನಾಲ್ಕು ಜನ ಬಂದು ಹೋಗೋರು. ಸೊ ಹಾಗಾಗಿ ನನ್ನ ನೋಡಿ ನಾವು ದೇವ್ರ ಫೋಟೋನೂ ಸಹ ನಾವು ಇಟ್ಟಿಲ್ಲ, ಯಾಕೆಂದರೆ ಇದೆಲ್ಲ ಧರ್ಮದ ಜನನೂ ಬರ್ತಾರೆ. ಆಹಾಹಾ, ಎಲ್ಲ ಧರ್ಮದ ಜನನೂ ಬರ್ತಾರೆ. ಸೊ ಹಂಗಾಗಿ ನಾವು ಅವ್ರನ್ನ ನಾವು ಪ್ರತಿಯೊಬ್ಬನೂ ನಾವು ಪ್ರೀತಿಸ್ಬೇಕು. ಎಂತ ಒಳ್ಳೆ ಮಾತು ಹೇಳಿದ್ರೆ. ಆಯ್ತಾ, ಹಂಗಾಗಿ ನಾನು ನನ್ನ ಯಾವ ಭಗವಂತನೂ ನಾನು ಇಟ್ಟಿಲ್ಲ, ಇದೇ ನನ್ನ ಭಗವಂತ. ನನ್ನ ಕರ್ತವ್ಯನೇ ನನ್ನ ಭಗವಂತ. ಸೀರಿಯಸ್ಲಿ ನಿಮ್ಮ ಥಾಟ್ ಪ್ರೊಸೆಸ್ಗೇನ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕೆ ಗೊತ್ತಾ, ನಮ್ಮ ಸಿನಿಮಾದಲ್ಲೂ ಇದೇ ಲೈನನ್ನ ಬರೆದಿರೋದು, ಜಾತಿ ಭೇದ ಏನೂ ಇಲ್ಲ, ಸೋಷಿಯಲ್ ಸರ್ವಿಸ್ ನಮ್ದು ಅಂತ. ಡೈಲಿ ಎಷ್ಟೊತ್ತಿಗೆ ಹೋಗೋದು ನಿಮ್ಮ ಮನೆಗೆ ಸರ್? ನಮ್ದು ಟೈಮಿಂಗ್ ಇಲ್ಲ. ಸೊ ಫಸ್ಟ್ ಟೈಮ್ ಬೇಗನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ನನ್ನ ಪುಣ್ಯ, ಅದೇ ನಾನು ಅವಾಗ ಹೇಳಿದ್ನಲ್ಲ ಸರ್. ಏನು ನಿಮ್ಮ ಹೆಸರು? ಖುಷಿ. ಅದಕ್ಕೆ ಖುಷಿ ಖುಷಿಯಾಗಿರ್ತೀರಾ? ನಮಸ್ಕಾರ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಎಲ್ಲಿ ನಿಮ್ಮ ತಂಗಿ? ಅಕ್ಕ. ಅಕ್ಕನಾ? ಓಕೆ ಓಕೆ. ನೀವು ಅವ್ರ ತಾಯಿನಾ? ನಮಸ್ಕಾರ. ಯಾರೋ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಆಹಾ, ಫ್ಯಾಂಟಾಸ್ಟಿಕ್. ನೋಡಿ, ನಮ್ಮ ಮಂಜುನಾಥ್ ಅವ್ರು ಸಿಕ್ಕಿ ಅವ್ರನ್ನ ಇವಾಗ ನಾವು ಕರ್ಕೊಂಬಂದು ಡ್ರಾಪ್ ಮಾಡೋಂಗೆ ಆಯಿತು. ಸರ್, ನಿಮ್ಮನ್ನ ಸೇಫ್ ಆಗಿ ಮನೆಗೆ ತಲುಪಿಸಿದ್ದೀನಿ, ನಾನು ನೋಡ್ತೀನಿ. ಏ ಇಲ್ಲ, ನೀರು ಕೊಟ್ಬಿಡಿ. ನಾವು ಹೊರಡ್ಬಿಡ್ತೀವಿ, ನೀರು ಕೊಡಿ ಅಂದ್ರೆ ಇಲ್ಲ ಊಟ ಮಾಡ್ಬೇಕು ಅಂತ ಇದ್ದಾರೆ. ಇವಾಗ ಅವ್ರು ಕರ್ಕೊಂಡು ಹೋಗ್ತಾರೋ ಬಿಡ್ತಾರೋ, ನಿಮ್ ಯಜಮಾನ್ರ ಪ್ರೊಫೆಷನ್ ಬಗ್ಗೆನೆ ನಾವು ಸಿನಿಮಾ ಮಾಡಿರೋದು. ನಮ್ ಸಿನಿಮಾ ನೀವಾಗಿ ಹೋಗಿ ನೋಡ್ಬೇಕು, ಅವ್ರು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಎಲ್ಲೋ ಬೋರ್ಡ್ ಅಂತ ಟೈಟ್ಲ್ ಇಟ್ಟ ಮೇಲೆ ನೀವು ಫುಲ್ ಫ್ಯಾಮಿಲಿ ಹೋಗಿ ನೋಡ್ಬೇಕು. ಸರ್, ಊಟ ಮಾಡೋಣ. ಆಹಾ, ನಿಮ್ಮ ಜಾಯಿಂಟ್ ಫ್ಯಾಮಿಲಿ ಹಿಂಗೆ ಇರಲಿ, ನಮ್ಮ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ, ನಮ್ಮ ತಂಡದಿಂದ ಒಂದು ಚಿಕ್ಕ ಕಾಣಿಕೆ ನಿಮಗೋಸ್ಕರ.
ಸರ್ ಥ್ಯಾಂಕ್ ಯು ನಮ್ಮ ಮನೆಗೆ ಬಂದಿದ್ದು ತುಂಬಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಖರೀದಿಕ್ಕೆ ಬೈ ಬೈ ಸೀ ಯು ಸರ್ ಥ್ಯಾಂಕ್ ಯು ಸರ್ ಗುಡ್ ನೈಟ್ ಗುಡ್ ನೈಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಬೈ ಥ್ಯಾಂಕ್ ಯು